ಸ್ನೇಹಿತರೆ ಜಗತ್ತಿನ ನಾನಾ ದೇಶಗಳಲ್ಲಿ ನಾನಾ ರೀತಿಯ ಆಳ್ವಿಕೆಗಳು ಆಡಳಿತಗಳನ್ನು ನಾವು ನೋಡ್ತಾ ಇದ್ದೀವಿ ಕೆಲ ದೇಶಗಳಲ್ಲಿ ಇನ್ನು ರಾಜರು ಆಳ್ತಾ ಇದ್ದಾರೆ ಮತ್ತೆ ಕೆಲ ದೇಶಗಳಲ್ಲಿ ಸರ್ವಾಧಿಕಾರಿಗಳ ಆಳ್ವಿಕೆ ನಡೆಯತಾ ಇದೆ ಅಂತ ದೇಶಗಳು ಹಸಿವು ಬಡತನ ನಿರುದ್ಯೋಗ ಹಲವಾರು ಸಮಸ್ಯೆಗಳಿಂದ ನರಳತಾ ಇವೆ ಮತ್ತು ಅಲ್ಲಿ ಸದಾ ಹೊಡೆದಾಟ ಬಡದಾಟಗಳು ಶಾಂತಿ ಇಲ್ಲದ ವಾತಾವರಣ ಈ ಸರ್ವಾಧಿಕಾರಿಗಳು ಒಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿದುಬಿಟ್ರೆ ಅಲ್ಲಿ ಮತ್ತಿನ್ನೊಂದು ದಂಗೆ ಆಗಬೇಕು ಕ್ರಾಂತಿ ಆಗಬೇಕು ಆನಂತರ ಅವನನ್ನ ಅಧಿಕಾರದಿಂದ ಇಳಿಸಬೇಕೆ ಹೊರತು ಅವನಾಗಿ ಅವನು ಅಧಿಕಾರವನ್ನು ಬಿಟ್ಟುಕೊಡೋದಿಲ್ಲ ಇನ್ನು ಅಲ್ಲಿನ ಜನಸಾಮಾನ್ಯರಿಗೆ ಆಡಳಿತದಲ್ಲಿ ಭಾಗವಹಿಸುವ ಯಾವ ಅವಕಾಶ ಮತ್ತು ಅಧಿಕಾರನೂ ಇರೋದಿಲ್ಲ ಆದರೆ ನಮ್ಮ ಭಾರತ ಹಾಗಿಲ್ಲ ಇಲ್ಲಿ ನಮಗೆ ಸಂವಿಧಾನ ಒಂದು ಅತ್ಯದ್ಭುತವಾದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಕೊಟ್ಟಿದೆ ನಮ್ಮಲ್ಲಿ ಯಾರು ಶಾಸನ ಸಭೆಗಳಿಗೆ ಲೋಕಸಭೆಗಳಿಗೆ ಹೋಗಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ನಾವು ಮತದಾರರು ಇಂಥದೊಂದು ಅದ್ಭುತ ವ್ಯವಸ್ಥೆ ನಮ್ಮಲ್ಲಿರುವಾಗ ನಾವು ಅದನ್ನು ಸದ್ಬಳಕೆ ಮಾಡ್ಕೋಬೇಕಲ್ವಾ ಆದರೆ ನಮ್ಮಲ್ಲಿ ಏನಾಗ್ತಿದೆ ಗೊತ್ತಾ ಈಗ ನಮ್ಮಲ್ಲೇ ಅಂದರೆ ನಮ್ಮ ಕರ್ನಾಟಕದ ವಿಷಯಕ್ಕೆ ಬರೋದಾದರೆ 2018ರಲ್ಲಿ ನಮ್ಮಲ್ಲಿದ್ದ ಒಟ್ಟು ಮತದಾರರ ಸಂಖ್ಯೆ 5,51,05,011 ಆದರೆ ಆ ಪೈಕಿ ಮತ ಚಲಾಯಿಸಿದವರು ಎಷ್ಟು ಗೊತ್ತಾ ಬರೀ 3,66,58,378 ಜನ ಅಂದರೆ ಒಟ್ಟು ಮತದಾರರ ಸಂಖ್ಯೆ ಏನಿದೆ ಅದರಲ್ಲಿ ಶೇಕಡ 72.57% ಮಾತ್ರ ಮತ ಚಲಾವಣೆ ಆಗಿದ್ದು ಇನ್ನು 27.43% ಜನ ಮತಗಟ್ಟೆಗಳಿಗೆ ಬರಲೂ ಇಲ್ಲ ಮತ ಚಲಾಯಿಸಲೂ ಇಲ್ಲ ಹೀಗಾದಾಗ ಏನಾಗುತ್ತೆ ಗೊತ್ತಾ ಚಲಾವಣೆ ಆದ ಶೇಕಡವಾರು ಮತಗಳೇ 72.57% ಆದರೆ ಅದರಲ್ಲಿ ಯಾರೋ 25% 27% ತಗೊಂಡವನು ನಿಮ್ಮ ನಾಯಕನಾಗಿ ನಿಮ್ಮ ಶಾಸಕನಾಗಿ ನಿಮ್ಮ ಸಂಸದನಾಗಿ ಆರಿಸಿ ಬಂದು ಬಿಡ್ತಾನೆ 25 28 30% ತಗೊಂಡವರು ನಾಯಕರಾದರು ಅಂದರೆ ಅರ್ಥ ಏನು ಗೊತ್ತಾ ಇನ್ನು 70% ಅಂದರೆ ಬಹುಸಂಖ್ಯಾತರು ಅವನನ್ನು ಆಯ್ಕೆ ಮಾಡಿಲ್ಲ ಅವನು ಬಹುಸಂಖ್ಯಾತರಿಂದ ಆಯ್ಕೆಯಾದ ಪ್ರತಿನಿಧಿ ಅಲ್ಲ ಅಲ್ಪ ಮತಗಳು ಅಲ್ಪ ಪ್ರಮಾಣದ ಜನಸಮೂಹದಿಂದ ಆಯ್ಕೆಯಾದವನವನಾಗ್ತಾನೆ ಇದು ಪ್ರಜಾಪ್ರಭುತ್ವ ಅಂತ ಅನ್ನಿಸ್ಕೊಳ್ತಾ ಹಾಗಾದರೆ ಸಂವಿಧಾನವನ್ನು ರಚಿಸುವಾಗ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟು ನೀವೆಲ್ಲ ಕೂಡ ನಿಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಪ್ರಯೋಜನ ಏನಾಯಿತು ಹಾಗಾದರೆ ತಪ್ಪು ಯಾರದು ಆರಿಸಿ ಬರ್ತಾನಲ್ಲ ಅವಂದ ಅಥವಾ ಆಯ್ಕೆ ಮಾಡ್ತೀವಲ್ಲ ನಮ್ಮದ ಗೆಳೆಯರೇ ಮತದಾನ ಅನ್ನೋದು ನಮಗೆ ಸಿಕ್ಕ ಒಂದು ಅಧಿಕಾರ ಮತ್ತು ಹಕ್ಕು 5 ವರ್ಷಗಳಿಗೊಮ್ಮೆ ಆದರೂ ನಾವು ನಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ ಹೀಗಾಗಿ ಮತದಾನದ ದಿನ ಯಾವುದೇ ಕಾರಣಗಳಿದ್ದರೂ ನಮಗೆ ಎಷ್ಟೇ ಕೆಲಸಗಳಿದ್ದರೂ ಸಂಪೂರ್ಣವಾಗಿ ನಮ್ಮ ಎಲ್ಲ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಅವತ್ತು ಮತಗಟ್ಟೆಗಳಿಗೆ ಹೋಗೋಣ ದೇಶದ ಭವಿಷ್ಯಕ್ಕಾಗಿ ರಾಜ್ಯದ ಭವಿಷ್ಯಕ್ಕಾಗಿ ನಮ್ಮೂರಿನ ನಮ್ಮ ಕ್ಷೇತ್ರದ ಉದ್ಧಾರಕ್ಕಾಗಿ ನಮಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನವನ್ನು ಉಳಿಸೋದಕ್ಕಾಗಿ ಅವತ್ತು ಮತಗಟ್ಟೆಗಳಿಗೆ ಹೋಗಿ ಅರ್ಹ ಅಭ್ಯರ್ಥಿ ಯಾರು ಅನ್ನೋದನ್ನು ನೋಡಿ ಅವನಿಗೆ ನಮ್ಮದೊಂದು ಓಟನ್ನು ಹಾಕಿ ಬರೋಣ ಈ ಬಾರಿಯಾದರೂ ಕಳೆದ ಬಾರಿ ಥರ ಬರೀ 72.57%ಗೆ ಮತದಾನ ಅನ್ನೋದು ನಿಲ್ಲದೇ ಇರಲಿ ಸಂಪೂರ್ಣ ಮತದಾನ ಮಾಡೋದಕ್ಕೆ ಸಾಧ್ಯ ಆಗೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಲಿ ಸಾಧ್ಯ ಆದಷ್ಟೂ ಕೂಡ ಯಾರೂ ಮತದಾನವನ್ನು ತಪ್ಪಿಸೋದಕ್ಕೆ ಹೋಗಬೇಡಿ ಬನ್ನಿ ಮೇ 10ನೇ ತಾರೀಕು ಮಿಸ್ ಮಾಡದೆ ಮತದಾನವನ್ನು ಮಾಡಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ನಿಮ್ಮ ರಾಜ್ಯದ ಅಭಿವೃದ್ಧಿ ನಿಮ್ಮ ಕೈಯಲ್ಲಿದೆ ಅನ್ನೋದನ್ನು ಮರಿಬೇಡಿ ಮೇ 10 ಮತದಾನ ನಿಮ್ಮ ಹಕ್ಕನ್ನು ಚಲಾಯಿಸೋದನ್ನು ತಪ್ಪಿಸಬೇಡಿ